ಓಂ ಮುಕ್ತಿ ನಾಗಾಯ ನಮಃ ಇವತ್ತು ನಾವು ಒಂದು ಬಿಸಾಕುವಂತಹ ಪದಾರ್ಥದಿಂದ ಏನೆಲ್ಲ ಉಪಯೋಗವನ್ನು ಮಾಡಿಕೊಳ್ಬಹುದು ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಎಷ್ಟೋ ಬಾರಿ ನಾವು ತಿಂದು ಬಿಸಾಕುವಂತಹ ಸಿಪ್ಪೆಯಿಂದನೇ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಬೇಕಾದಷ್ಟು ರೀತಿಯ ಪ್ರಯೋಜನವನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ನಾವು ಸ್ವಲ್ಪ ಸೋಬಾರಿತನವನ್ನು ಮಾಡಿ ಇದನ್ನು ಯಾವುದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಯಾವುದ್ರ ವಿಚಾರ ಹೇಳ್ತಾ ಇದ್ದೀನಿ ನಿಂತ್ಕೊಂಡ್ರೆ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ನಾವು ಬಳಸುವಂತಹ ಪದಾರ್ಥ ನಿಂಬೆಹಣ್ಣು ನಿಂಬೆಹಣ್ಣು ಹಣ್ಣು ಇಲ್ದಿರ ಎಷ್ಟೋ ಮನೆಯಲ್ಲಿ ಅಡುಗೆ ಆಗೋದೇ ಇಲ್ಲ ಬೆಳಗಾಗಿದ್ದರೆ ನಮಗೆ ಬೇಕೇ ಬೇಕು ಅಡುಗೆಗೆ ಈ ನಿಂಬೆಹಣ್ಣು ನಿಂಬೆ ರಸವನ್ನು ಹಿಂಡ್ತೀವಿ ಆ ಸಿಪ್ಪೆಯನ್ನು ತೆಗೆದು ಬಿಸಾಕ್ತೀವಿ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಿಸಾಕುವ ಬದಲು ಎಲ್ಲವನ್ನೂ ಒಂದು ಮೂಲೆಯಲ್ಲಿ ಎಲ್ಲರೂ ಸಂಗ್ರಹ ಮಾಡ್ತಾಯಿದ್ದೀವಿ ಒಂದು ಸ್ವಲ್ಪ ಸಿಪ್ಪೆಗಳಾದ ಮೇಲೆ ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಎಷ್ಟೊಂದು ಪ್ರಯೋಜನಕ್ಕೆ ಬರುತ್ತೆ ಗೊತ್ತಾ ಈ ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಹಣ್ಣಿಗಿಂತ ಹೆಚ್ಚಾಗಿಯೇ ಇರುತ್ತೆ ವಿಟಮಿನ್ ಸಿಯಿಂದ ಸಮೃದ್ಧವಾಗಿರೋದರಿಂದ ಇದು ವಿಶೇಷ ಫಲಗಳನ್ನು ಕೊಡುತ್ತೆ ಅನೇಕ ರೀತಿಯ ಪ್ರಯೋಜನಕ್ಕೂ ಬರುತ್ತೆ ಇದು ಸೌಂದರ್ಯವರ್ಧಕವಾಗಿಯೂ ಸಹಾಯ ಮಾಡುತ್ತೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ ಹಾಗಾದರೆ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದ ಹೇಗೆಲ್ಲ ಉಪಯೋಗಿಸ್ಕೋಬೋದು ಯಾವುದೇ ರೀತಿಯಲ್ಲಿ ಇದನ್ನು ಪ್ರಯೋಜನ ಮಾಡ್ಕೋಬೋದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಮೊದಲು ನಾವು ಮಾಡಬೇಕಾಗಿರೋದು ನಿಂಬೆಹಣ್ಣಿನ ಸಿಪ್ಪೆಯನ್ನು ಸಂಗ್ರಹ ಮಾಡಿಕೊಳ್ಳೋದು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ನುಣ್ಣಗೆ ಪುಡಿ ಮಾಡಿ ಒಂದು ಗಾಜಿನ ಶೀಶೆಗೆ ಹಾಕಿ ಇಟ್ಟಿದ್ರೆ ಏನೆಲ್ಲ ಮಾಡಬಹುದು ಎಲ್ಲರಿಗೂ ತುಂಬ ಮುಖ್ಯವಾಗಿ ಇಷ್ಟ ಆಗುವಂಥದ್ದು ಅವರವರ ಮುಖದ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳುವಂತಹ ಕೆಲಸ ಅದಕ್ಕೆ ಈ ನಿಂಬೆಹಣ್ಣಿನ ಸಿಪ್ಪೆಯ ಪುಡಿ ನಮಗೆ ಹೆಚ್ಚಿನ ಸಹಕಾರಿಯಾಗತ್ತೆ ಸ್ವಲ್ಪ ಹಾಲಿನ ಕೆನೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಈ ನಿಂಬೆಹಣ್ಣಿನ ಸಿಪ್ಪೆಯ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಹದಿನೈದು ಇಪ್ಪತ್ತು ನಿಮಿಷದ ನಂತರ ಮುಖವನ್ನು ಸ್ವಚ್ಛಗೊಳಿಸ್ಕೊಳ್ತಾ ಬಂದರೆ ಮುಖದಲ್ಲಿ ಇರತಕ್ಕಂತಹ ಅನೇಕ ಸಣ್ಣ ಪುಟ್ಟ ಕಲೆಗಳು ಕಪ್ಪು ಚುಕ್ಕಿಗಳು ಅಥವಾ ಈ ಮೊಡವೆಗುಳ್ಳೆಯಿಂದ ಆಗಿರುವಂತಹ ಕಲೆಗಳಿರಬಹುದು ಇವೆಲ್ಲವೂ ಕೂಡ ನಿವಾರಣೆಯಾಗಿ ಮುಖ ಕಾಂತಿಯುಕ್ತವಾಗೋದಕ್ಕೆ ಸಹಾಯಕವಾಗತ್ತೆ ಅಷ್ಟೇ ಅಲ್ಲ ಮುಖದಲ್ಲಿ ಇರತಕ್ಕಂತಹ ರಂಧ್ರಗಳಲ್ಲಿ ಇರುವಂತಹ ಮಲಿನತೆಯನ್ನು ಕೂಡ ಹೋಗಲಾಡಿಸಿ ಚರ್ಮದಲ್ಲಿ ಇರುವಂತಹ ಜೀವಕೋಶಗಳು ಒಂದು ರೀತಿ ಸತ್ವಯುತವಾಗಿ ಕೆಲಸವನ್ನು ಮಾಡೋದಕ್ಕೆ ಮತ್ತು ರಕ್ತದ ಸರಬರಾಜು ಚೆನ್ನಾಗಿ ಆಗೋದಿಕ್ಕೆ ಉತ್ತಮ ಸಹಕಾರಿಯಾಗಿರುತ್ತೆ ಇನ್ನು ಇದೇ ಹಣ್ಣಿನ ಪುಡಿಯನ್ನು ಯಾರಿಗಾದರೂ ಹಲ್ಲುಗಳು ಸ್ವಲ್ಪ ಬಿಳಿ ಬಣ್ಣದ್ದಾಗಿಲ್ಲ ಕೆಲವರಿಗೆ ಹಳದಿ ಬಣ್ಣದ್ದಾಗಿರುತ್ತೆ ಕೆಲವರಿಗೆ ಎಷ್ಟು ಉಜ್ಜಿದ್ರೂ ಕೂಡ ಅದು ಸ್ವಚ್ಛವಾಗೋದಿಲ್ಲ ಅನ್ನುವ ಅನುಮಾನ ಇರುತ್ತೆ ಅಂಥವರು ಈ ಒಂದು ನಿಂಬೆ ಹಣ್ಣಿನ ಸಿಪ್ಪೆಯ ಪುಡಿಗೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಯಷ್ಟು ಪುಡಿ ಉಪ್ಪನ್ನು ಹಾಕಿ ಮಿಶ್ರಣವನ್ನು ಮಾಡಿ ಹಲ್ಲನ್ನು ಉಜ್ಜುತ್ತಾ ಬಂದರೆ ಕೆಲವೇ ದಿವಸಗಳಲ್ಲಿ ಹಲ್ಲು ಅಂತ ಹೊಳೆಯುತ್ತೆ ಅಷ್ಟೇ ಅಲ್ಲ ಅದರಲ್ಲಿರುವಂತಹ ಅನೇಕ ರೀತಿಯ ಸೂಕ್ಷ್ಮಾಣುಗಳೆಲ್ಲವೂ ಕೂಡ ಅದು ಸಂಪೂರ್ಣವಾಗಿ ನಾಶವಾಗೋದಕ್ಕೆ ಸಹಾಯವಾಗುತ್ತೆ ಆರೋಗ್ಯಪೂರ್ಣವಾದಂತಹ ಹಲ್ಲು ಕೂಡ ನಿಮ್ಮದಾಗತ್ತೆ ಜೊತೆಗೆ ಒಳ್ಳೆಯ ಉತ್ತಮವಾದಂತಹ ಬಿಳಿಯ ಬಣ್ಣದ್ದಾಗಿರೋದಕ್ಕೆ ಸಹಕಾರಿಯಾಗತ್ತೆ ಎಷ್ಟೋ ಜನಕ್ಕೆ ಈ ಮುಜುಗರದಿಂದ ಅವರು ಬಾಯಿ ಬಿಟ್ಟು ನಗೋದಿಕ್ಕೇ ಬಹಳ ಸಂಕೋಚ ಪಡ್ತಾರೆ ಹಾಗಾಗಿ ಹಲ್ಲುಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರೇ ಆಗಲಿ ಒಂದು ಮುಗಳ ನಗೆಯನ್ನು ಕೊಟ್ಟಾಗ ನಗ್ತಾ ಮಾತಾಡಿದಾಗ ಅವ್ರು ಎಷ್ಟೇ ಅಲಂಕಾರ ಮಾಡಿಕೊಂಡಿರಲಿರಿ ಒಂದು ನಗು ಇಲ್ಲ ಅಂದರೆ ಆ ಮುಖ ಸೌಂದರ್ಯವಾಗಿ ಕಾಣೋದೇ ಇಲ್ಲ ಹಾಗಾಗಿ ನಗು ತುಂಬ ಮುಖ್ಯ ಆ ನಕ್ಕಾಗ ಕಂಡಂತಹ ಹಲ್ಲುಗಳು ತುಂಬ ಮುಖ್ಯವಾಗುತ್ತೆ ಆ ನಿಟ್ಟಿನಲ್ಲಿ ನಿಂಬೆಹಣ್ಣಿನ ಪುಡಿ ನಮಗೆ ಸಹಾಯಕವಾಗುತ್ತೆ ಇನ್ನು ಇದೇ ನಿಂಬೆಹಣ್ಣಿನ ಪುಡಿಯನ್ನು ತಲೆಯ ಕೂದಲಿಗೆ ಹೇಗೆ ಉಪಯೋಗ ಮಾಡಬಹುದು ಕೇವಲ ಈ ನಿಂಬೆ ಹಣ್ಣಿನ ಪುಡಿಯನ್ನು ನಿಂಬೆಯ ರಸದಲ್ಲಾದರೂ ಕಲಸಿ ಅಥವಾ ಬರೀ ನೀರಿನಲ್ಲಾದರೂ ಕಲಸಿ ಕಲಸಿ ತಲೆಯ ಒಂದು ಬುಡದ ಭಾಗಕ್ಕೆ ಚೆನ್ನಾಗಿ ಹಚ್ಕೊಳ್ಬೇಕು ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಂತರ ತಲೆಯನ್ನು ಸ್ವಚ್ಛಗೊಳಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ರಂಧ್ರಗಳಲ್ಲಿ ಸೇರಿ ನಾವು ರಸ್ತೆಯಲ್ಲೆಲ್ಲ ಓಡಾಡ್ಬೇಕಾದ್ರೆ ಅನೇಕ ಧೂಳಿನ ಅಂಶವೆಲ್ಲವೂ ಕೂಡ ತಲೆಯ ರಂಧ್ರಗಳಲ್ಲಿ ಸೇರಿಕೊಂಡಿರುತ್ತೆ ಆ ರಂಧ್ರದಲ್ಲಿ ಇರತಕ್ಕಂತಹ ಈ ಮಲಿನತೆಯನ್ನು ಹೋಗಲಾಡಿಸಿ ಆಮ್ಲಜನಕದ ಪೂರೈಕೆಯನ್ನು ಚೆನ್ನಾಗಿ ಮಾಡಿಕೊಡುತ್ತೆ ಹಾಗಾಗಿ ತಲೆಯಲ್ಲಿ ಹೊಟ್ಟು ಏಳತ್ತಲ್ಲ ಹೊಟ್ಟು ಏಳೋದನ್ನು ತಪ್ಪಿಸತ್ತೆ ಇದು ಜೊತೆಗೆ ಎಷ್ಟೋ ಬಾರಿ ಈ ಕಾರಣದಿಂದಾಗಿ ಕೂದಲು ಉದುರೋದಿದ್ದರೆ ಅದನ್ನು ಕೂಡ ನಿಲ್ಲಿಸೋದಕ್ಕೆ ಸಹಾಯಕವಾಗುತ್ತೆ ಅಷ್ಟೇ ಅಲ್ಲ ನಿಂಬೆಹಣ್ಣಿನ ಪುಡಿಯಿಂದ ತಲೆಗೆ ಸ್ನಾನ ಮಾಡೋದರಿಂದ ತಲೆಯ ಕೂದಲು ಹೊಳಪುಳ್ಳದ್ದಾಗತ್ತೆ ಕಾಂತಿಯುಕ್ತವಾಗಿರೋದಕ್ಕೆ ಸಹಾಯಕವಾಗುತ್ತೆ ಹಾಗಾಗಿ ಕೂದಲರ ಸಂರಕ್ಷಣೆಗೆ ಕೂಡ ಇದು ನಮಗೆ ಸಹಾಯಕವಾಗುತ್ತೆ ಇನ್ನು ಬಿಸಾಡುವಂತಹ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಪುಡಿ ಮಾಡದೇ ಇದ್ದರೂ ಪರವಾಗಿಲ್ಲ ಆ ಸಿಪ್ಪೆಯನ್ನಷ್ಟೇ ನಾವು ಸ್ನಾನ ಮಾಡುವ ಬಿಸಿ ನೀರಿಗೆ ಹಾಕ್ಕೊಂಡು ಆ ನೀರಿನಲ್ಲಿ ಸ್ನಾನವನ್ನು ಮಾಡ್ತಾ ಬಂದಿದ್ದೆ ಆದರೆ ಚರ್ಮದ ಸಂರಕ್ಷಣೆ ಆಗತ್ತೆ ಎಲ್ಲರೂ ಹೊರಗಡೆ ಓಡಾಡುವಾಗ ಅನೇಕ ರೀತಿಯ ಧೂಳು ಮತ್ತು ಬ್ಯಾಕ್ಟೀರಿಯಾಗಳು ಇವೆಲ್ಲವೂ ಕೂಡ ಚರ್ಮಕ್ಕೆ ಸೇರಿ ನಾನಾ ರೀತಿಯ ಚರ್ಮದ ಸಮಸ್ಯೆಗಳು ಬರುವ ಅವಕಾಶಗಳಿರುತ್ತೆ ಆಗಿಂದ ಆದರೂ ಕೂಡ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಆ ನೀರನ್ನು ಸ್ನಾನ ಮಾಡುವ ನೀರಿಗೆ ಬಕೆಟಿಗೆ ಬೆರೆಸ್ಕೊಂಡು ಆ ನೀರಿನಿಂದ ಸ್ನಾನ ಮಾಡ್ತಾ ಬಂದಿದ್ದೆ ಆದರೆ ಚರ್ಮದಲ್ಲಿ ಬರಬಹುದಾದಂತಹ ಅನೇಕ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಇನ್ನು ಈ ನಿಂಬೆಹಣ್ಣಿನ ಸಿಪ್ಪೆಯಿಂದ ಅಡುಗೆಯನ್ನು ತಯಾರು ಮಾಡಬಹುದು ಈ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಆಗಲೇ ಹೇಳಿದೆ ವಿಟಮಿನ್ ಸಿ ಸಮೃದ್ಧವಾಗಿದೆ ಅದು ನಮ್ಮ ಶರೀರಕ್ಕೆ ತುಂಬ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಹಾಗಾಗಿ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕತ್ತರಿಸಿ ಒಂದು ಗೊಜ್ಜನ್ನು ತಯಾರಿಸಿಕೊಳ್ಳಬಹುದು ಅಡಿಗೆಗೆ ಉಪಯೋಗಿಸ್ಕೊಳ್ಬಹುದು ಅಥವಾ ಉಪ್ಪಿನಕಾಯಿಯನ್ನು ಮಾಡ್ತೀವಲ್ವ ಆ ರೀತಿ ಮಾಡಿದಾಗಲೂ ಕೂಡ ಅದು ನಮ್ಮ ಶರೀರಕ್ಕೆ ಸೇರೋದಕ್ಕೆ ಸಹಾಯಕವಾಗತ್ತೆ ಹಾಗಾಗಿ ಈ ಸಿಪ್ಪೆಯನ್ನು ಯಾವ ಕಾಲಕ್ಕೂ ಕೂಡ ಬಿಸಾಡಬೇಡಿ ಇನ್ನು ಕೆಲವರಿಗೆ ತಿಂದ ಆಹಾರ ಜೀರ್ಣಿಸೋದಿಲ್ಲ ಅಥವಾ ಕೆಲವೊಮ್ಮೆ ಈ ನಾಲಿಗೆಯನ್ನು ಸಾಧಾರಣ ಹಿಂದೆ ಎಲ್ಲ ವೈದ್ಯರುಗಳು ಪರೀಕ್ಷೆ ಮಾಡ್ತಾ ಇದ್ದಿದ್ದು ಈ ಪೇಪರ್ನಲ್ಲಿ ಬರೋ ರಿಪೋರ್ಟ್ಗಳನ್ನು ನೋಡಿ ಅಲ್ಲ ಕಣ್ಣನ್ನು ನಾಲಿಗೆಯನ್ನು ಉಗುರನ್ನು ಇಂಥದ್ದನ್ನೆಲ್ಲ ನೋಡಿಯೇ ಚಿಕಿತ್ಸೆಯನ್ನು ಮಾಡ್ತಾಯಿದ್ರು ಆ ನಾಲಿಗೆಯನ್ನು ತೆಗೆದು ನೋಡಿದಾಗಲೇ ಗೊತ್ತಾಗೋಗುತ್ತೆ ಅವರಿಗೆ ಜೀರ್ಣಶಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಅದರಿಂದಾಗಿಯೇ ಕೆಲವೊಮ್ಮೆ ಮಂದ ಆಗಿ ಎಷ್ಟೋ ಮಕ್ಕಳಿಗೆ ಕೂಡ ಒಂದು ರೀತಿ ಬಿಳಿಯ ಬಣ್ಣದ ಭೇದಿಯಾಗತ್ತೆ ಈ ಎಲ್ಲವೂ ಕೂಡ ನಾಲಿಗೆಯನ್ನು ಪರೀಕ್ಷೆ ಮಾಡಿದಾಗಲೇ ಏನು ಸಮಸ್ಯೆ ಅನ್ನೋದು ಗೊತ್ತಾಗಿ ಹೋಗುವಂಥದ್ದು ಹಾಗಾಗಿ ವಾರಕ್ಕೊಮ್ಮೆ ಈ ನಿಂಬೆ ಹಣ್ಣಿನ ಸಿಪ್ಪೆಯ ಪುಡಿಯನ್ನು ನಾಲಿಗೆಯ ಮೇಲೆ ಹಾಕಿ ಸ್ವಲ್ಪ ಉಜ್ಜಿಕೊಳ್ಳೋದ್ರಿಂದ ಅಂದರೆ ಒಂದು ರೀತಿ ಮಾಲಿಷ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆಮೇಲೆ ಬೇಕಾದ್ರೆ ಬಿಡಿ ತೊಂದರೆ ಇಲ್ಲ ಹಾಗೆ ಮಾಡೋದರಿಂದ ನಾಲಿಗೆ ಮೇಲೆ ಕಟ್ಟಿರತಕ್ಕಂತಹ ಬಿಳಿಯ ಬಣ್ಣದ ಒಂದು ಬೆಳ್ಳಿಗಿರುತ್ತೆ ಕೆಲವರು ನಾಲಿಗೆ ತೆಗೆದು ನೋಡಿ ಬೇಕಾರೆ ಅದೆಲ್ಲವೂ ಸ್ವಚ್ಛವಾಗಿ ಕೆಂಪಾಗತ್ತೆ ಮತ್ತು ನಾಲಿಗೆ ಒಂದು ರೀತಿಯ ಗ್ರಹಣ ಶಕ್ತಿ ಹೆಚ್ಚಾಗಿ ಇರತಕ್ಕಂತಹ ಅಂಗ ಅದರಿಂದಾಗಿ ಜೀರ್ಣಶಕ್ತಿ ಚೆನ್ನಾಗಾಗೋದಕ್ಕೆ ಸಹಾಯಕವಾಗುತ್ತೆ ಅದರಿಂದ ಯಾವಾಗಲಾದರೂ ಒಮ್ಮೊಮ್ಮೆ ಈ ರೀತಿ ಮಾಡಿಕೊಳ್ಳೋದು ತುಂಬ ಉಪಯುಕ್ತ ಈ ರೀತಿ ನಾನಾ ರೀತಿಯಲ್ಲಿ ನಮಗೆ ಸಹಾಯಕವಾಗುವಂಥದ್ದು ಈ ನಿಂಬೆಹಣ್ಣಿನ ಸಿಪ್ಪೆ ಹಾಗಾಗಿ ಇನ್ನು ಮುಂದೆ ಯಾರು ಕೂಡ ಮನೆಯಲ್ಲಿ ನಿಂಬೆಹಣ್ಣಿನ ಬಳಕೆಯನ್ನು ಮಾಡಿದ ನಂತರ ಸಿಪ್ಪೆಯನ್ನು ಬಿಸಾಡಬೇಡಿ ಯಾವುದಾದ್ರೂ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊಳ್ಳಿ ಅದರಿಂದ ಉಂಟಾಗುವಂತಹ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ